ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಒಂದು ಮಿಡ್ಲ್ ಆಫ್ ದ ಇದ್ದೀವಿ ಮರುಭೂಮಿಯಲ್ಲಿ ಆ್ಯಂಡ್ ಇದು ಟೆಂಟ್ ಸಿಟಿ ಅಂತ ಈ ಜಾಗ ಹೆಸರು ಆ್ಯಂಡ್ ಏನಕ್ಕೆ ಬಂದಿದ್ದೀವಿ ಅಂದರೆ ಒಂದು ಹೊಸ ಗಾಡಿ ಓಡಿಸೋದಕ್ಕೆ ಆ ಗಾಡಿ ಹೆಸ್ರು ಬಂದು ಮ್ಯಾವ್ರಿಕ್ ಅಂತ ಲೈಕ್ ಮ್ಯಾವ್ರಿಕ್ ಮೂವಿ ನೋಡಿರ್ತೀರ ಫೈಟರ್ ಜೆಟ್ಸ್ ಎಲ್ಲ ಹಾಕ್ಕೊಂಡು ಟಾಮ್ ಕ್ರೂಸ್ ಆ್ಯಂಡ್ ಹೀರೋ ಅವರು ಈ ಹೆಸರಲ್ಲಿ ಫೋರ್ ಫಾರ್ಟಿ ಸಿ ಸಿ ಗಾಡಿನ ಲಾಂಚ್ ಮಾಡಿದ್ದಾರೆ ಆ್ಯಂಡ್ ನೋಡಿ ಇಲ್ಲಿದೆ ಮ್ಯಾವ್ರಿಕ್ ಫೋರ್ ಫಾರ್ಟಿ ಅಂತ ಸೋ ಐ ತಿಂಕ್ ಎಲ್ಲಾ ವೇರಿಯೆಂಟ್ಸು ಇಲ್ಲಿದೆ ಸೊ ಯಾರು ಇಲ್ಲ ಇಲ್ಲಿ ಸೊ ನಾನು ಬೇಗ ನಿಮಗೆ ತೋರಿಸ್ಬಿಡೋಣ ಅಂತ ಹೀರೋ ಅವರು ಹಾರ್ಲೆ ಡೇವಿಡ್ಸನ್ ಕೊಲಾಬ್ರೇಷನ್ ಅಲ್ಲಿ ಒಂದು ಗಾಡಿನ ಲಾಂಚ್ ಮಾಡಿದ್ರು ಹಾರ್ಲೆ ಎಕ್ಸ್ ಫೋರ್ ಫಾರ್ಟಿ ಅಂತ ಹಾರ್ಲೆ ಡೇವಿಡ್ಸನ್ ಎಕ್ಸ್ ಫೋರ್ ಫಾರ್ಟಿ ಅದೇ ಅಲ್ಲಿ ಸೇಮ್ ಜಾಸ್ತಿ ಸೇಮ್ ಇಂದ ಸ್ವಲ್ಪ ಡ್ಯೂಟಿಯನ್ನು ಮಾಡಿ ಹೀರೋ ಅವರು ಮ್ಯಾಬ್ರಿಕ್ ಇನ್ನೂ ಕಡಿಮೆ ಬೆಲೆಯಲ್ಲಿ ಲಾಂಚ್ ಮಾಡಿದ್ದಾರೆ ಈಗ ಈ ಗಾಡಿ ಬೆಲೆ ಬಂದು ಒಂದು ಲಕ್ಷ ತೊಂಬತ್ತು ಒಂಬತ್ತು ಸಾವಿರದಲ್ಲಿ ಲಾಂಚ್ ಮಾಡಿದೆ ಆಲ್ಮೋಸ್ಟ್ ಟೂ ಲ್ಯಾಕ್ ರುಪೀಸ್ ಎರಡು ಲಕ್ಷದಲ್ಲಿ ಎಕ್ ಶೋರು ಬೇಸ್ ವೇರಿಯಂಟ್ನ ಲಾಂಚ್ ಮಾಡಿದ್ದಾರೆ ಆ್ಯಂಡ್ ಮಿಡ್ ವೇರಿಯಂಟ್ ಟಾಪ್ ವೇರಿಯಂಟ್ ಇನ್ ಸ್ವಲ್ಪ ಜಾಸ್ತಿ ಅದರಲ್ಲಿ ಸ್ವಲ್ಪ ಫೀಚರ್ಸ್ ಕೂಡ ಜಾಸ್ತಿ ಸಿಗುತ್ತೆ ಆ್ಯಂಡ್ ಗಾಡಿ ಯಾವ ಥರ ಇದೆ ಅಂತ ವಾಕ್ ಅರೌಂಡ್ ಕೊಡ್ತೀನಿ ಫಸ್ಟ್ ನಿಮಗೆ ಡಿಫ್ರೆಂಟ್ ಕಲರ್ ಸಿಗುತ್ತೆ ಬ್ಲ್ಯಾಕ್ ಇದೆ ಬ್ಲೂ ಇದೆ ರೆಡ್ ಇದೆ ಆ್ಯಂಡ್ ವೈಟ್ ಇದೆ ನಾಲ್ಕು ಕಲರ್ ಆಪ್ಷನ್ ಸಿಗ್ತಾ ಇದೆ ಆ್ಯಂಡ್ ಡಿಫ್ರೆಂಟ್ ವೇರಿಯಂಟ್ಸ್ ಸಿಗ್ತಾ ಇದೆ ಮೋಸ್ಟ್ ಇಲ್ಲಿ ನಿಮಗೆ ಇದು ಬೇಸ್ ವೇರಿಯಂಟ್ ಅನ್ಕೊಂತೀನಿ ಬಿಕಾಸ್ ಇದರಲ್ಲಿ ನಿಮಗೆ ಸ್ಪೋಕ್ ವೀಲ್ ಸಿಗುತ್ತೆ ಪ್ಲಸ್ ನಿಮಗೆ ಇದರಲ್ಲಿ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಫೀಚರ್ಸ್ ಕಮ್ಮಿ ಇರುತ್ತೆ ಬೇಸ್ ವೇರಿಯಂಟ್ ಅಲ್ಲಿ ನಾವಿಗೇಷನ್ ನೋಡಿ ಡಿಸ್ಪ್ಲೇ ಅಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಫೀಚರ್ಸ್ ಸಿಗುತ್ತೆ ಅದು ಬಿಟ್ಟರೆ ಓವರ್ ಆಲ್ ಆಲ್ಮೋಸ್ಟ್ ಎವ್ರಿಥಿಂಗ್ ಎಲ್ಸ್ ಇಸ್ ಸೇಮ್ ಅಂತಾನೆ ಹೇಳಬೇಕು ಗಾಡಿ ನೋಡೋದಕ್ಕೆಲ್ಲ ಬಟ್ ನಾನು ಟಾಪ್ ವೇರಿಯಂಟ್ ಅಲ್ಲೇ ತೋರಿಸ್ತೀನಿ ಅಲ್ಲಿ ಇದೆಯಲ್ಲ ಬ್ಲಾಕ್ ಕಲರ್ ಈ ಬ್ಲಾಕ್ ಚೆನ್ನಾಗಿದೆ ಮತ್ತೆ ಟೂರಿಂಗ್ ಗೇರ್ಸ್ ಜೊತೆ ಎಲ್ಲ ಇದೆ ಅಲ್ಲಿ ಬ್ಲೂ ಕರ್ನೂ ಇದೆ ಬಟ್ ಇದು ಮಿಡ್ ವೇರಿಯಂಟ್ ಇದೆಲ್ಲ ಮಿಡ್ ವೇರಿಯಂಟ್ ಅದೊಂದೇ ಟಾಪ್ ವೇರಿಯಂಟ್ ಬಿಕಾಸ್ ಓನ್ಲಿ ಡಿಫ್ರೆನ್ಷಿಯೇಷನ್ ಏನು ಗೊತ್ತಾ ಡೈಮಂಡ್ ಕಟ್ ಒಲಾಯ್ಸ್ ಇತ್ಯಲ್ಲ ನೋಡಿ ಇದರಲ್ಲಿ ಡೈಮಂಡ್ ಕಟ್ ಒಲಾಯ್ಸ್ ಸೊ ಫಸ್ಟ್ ನಿಮಗೆ ಫ್ರಂಟಿಂದ ಸ್ಟಾರ್ಟ್ ಮಾಡ್ತೀನಿ ಫ್ರಂಟಲ್ಲಿ ನಿಮಗೆ ಕಂಪ್ಲೀಟ್ ಎಲ್ ಇ ಡಿ ಸೆಟಪ್ ಸಿಗುತ್ತೆ ಸೊ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಕೂಡ ಇದೆ ಇಲ್ಲಿ ನಿಮಗೆ ಪ್ರೊಜೆಕ್ಟರ್ ಎಲ್ ಇ ಡಿ ಸೆಟಪ್ ಇದೆ ಇಲ್ಲಿ ನಾರ್ಮಲ್ ಎಲ್ ಇ ಡಿ ಕೂಡ ಇದೆ ಸೊ ಹೆಡ್ಲೈಟ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಐ ರಿಲಿ ಲೈಕ್ ಇಟ್ ನಿಮಗೆ ಹೀರೋ ಬ್ಯಾಡ್ಜಿಂಗ್ ಜೊತೆ ಎಲ್ ಇ ಡಿ ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ ಐ ಥಿಂಕ್ ದಟ್ ಈಸ್ ರಿಯಲಿ ನೈಸ್ ನಿಮಗೆ ಹಾರ್ಲಿ ಡೇವಿಡ್ಸ್ ಅಂತರ ನಿಮಗೆ ಫೋಕ್ಸ್ ಫೋಕ್ಸಿಲ್ಲ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಐ ಥಿಂಕ್ ನೋಡಿದ್ರೆ ಇದು ಫಾರ್ಟಿ ತ್ರೀ ಎಮ್ ಎಮ್ ಥರನೂ ಇದೆ ಸೊ ಟ್ರಾವೆಲ್ ಯಾವ ಥರ ಇದೆ ಅಂತ ನಾನು ಓಡಿಸೋ ವಿಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಬಟ್ ಈಗ ನಾನು ಹಾರ್ಡ್ವೇರ್ ಪ್ಯಾಕೇಜ್ ಯಾವ ಥರ ಇದೆ ಎಷ್ಟು ವೇರಿಯೆಂಟ್ಸ್ ಇದೆ ಅದೆಲ್ಲ ನೋಡೋಣ ಅದು ಬಿಟ್ಟರೆ ನಿಮಗೆ ತ್ರೀ ಟ್ವೆಂಟಿ ಎಮ್ ಎಮ್ ಬೈ ಡಿಸ್ಕ್ ಬ್ರೇಕ್ ಸಿಗುತ್ತೆ ಈ ಪ್ಯಾಕೇಜಲ್ಲಿ ಬಿಗ್ ಡಿಸ್ಕ್ ಬ್ರೇಕೇ ಇದೆ ಐ ಥಿಂಕ್ ಬ್ರೇಕಿಂಗ್ ನನಗೆ ಹಾರ್ಲೆ ಡೇವಿಡ್ಸನಲ್ಲಿ ತುಂಬ ಇಷ್ಟ ಆಯಿತು ಐ ಥಿಂಕ್ ಸೇಮ್ ಬ್ರೇಕ್ಸ್ನ ಯೂಸ್ ಮಾಡಿದ್ದಾರೆ ಇದರಲ್ಲಿ ಪ್ಲಸ್ ನಿಮಗೆ ಬಿಗ್ ಟಯರ್ಸ್ ಡೈಮಂಡ್ ಕಟ್ ನೋಡಿ ಇದು ನಿಮಗೆ ಟಾಪ್ ಏರಿಯಂಟಲ್ಲಿ ಮಾತ್ರ ಸಿಗೋದು ಅದಕ್ಕೆ ನೀವು ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಸಾವಿರ ಜಾಸ್ತಿ ಕೊಡಬೇಕು ಇದರಲ್ಲಿ ಹಂಡ್ರೆಡ್ ಆ್ಯಂಡ್ ಟೆನ್ ಸೆಕ್ಷರ್ ಟೈರ್ ಅಲಾಯ್ ವೀಲ್ಸ್ ಆಗಿರೋದ್ರಿಂದ ಆ ಟ್ಯೂಬ್ಲೆಸ್ ಟೈರ್ಸ್ ಕೂಡ ಸಿಗುತ್ತೆ ಹಂಡ್ರೆಡ್ ಅಂಡ್ ಟೆನ್ ಸೆವೆಂಟಿ ಸೆವೆಂಟೀನ್ ಸೆಕ್ಷನ್ ಟೈರ್ಸ್ ಎಂ ಆರ್ ಎಫ್ ಜಾಪಲ್ ಟೈಯರ್ ಸಿಗ್ತಾ ಇದೆ ಅಂಡ್ ಓವರ್ ಆಲ್ ಫ್ರಂಟ್ ಅಂಡ್ ಲುಕ್ ಚೆನ್ನಾಗಿದೆ ಬಿಕಾಸ್ ಇಲ್ಲಿ ಮೌಂಟಿಂಗ್ ಪಾಯಿಂಟ್ಸ್ ನೋಡಬಹುದು ತುಂಬಾ ಕೆಳಗಡೆವರೆಗೂ ಬರ್ತಾ ಇದೆ ಐ ಥಿಂಕ್ ಓವರ್ ಆಲ್ ಆ ಬಿಲ್ಡ್ ಕ್ವಾಲಿಟಿ ಫ್ರಂಟ್ ಇಂದ ನೋಡೋಕ್ಕೆ ಸಿಕ್ಕಾಬೇಡ ಚೆನ್ನಾಗಿದೆ ಪ್ಲಸ್ ನಿಮಗೆ ಈ ಹೆಡ್ ಲೈಟ್ ರೌಂಡ್ ಹೆಡ್ಲೈಟ್ ಕೊಟ್ಟಿದಾರಲ್ಲ ಮೇಲೆ ಏನು ನಿಮಗೆ ಫ್ಲೈ ಸ್ಕ್ರೀನ್ ಆ ತರ ಏನು ಕೊಡಲಿಲ್ಲ ಬಟ್ ಅದರಲ್ಲಿ ಇದೆ ತೋರಿಸ್ತೀನಿ ಆಕ್ಸೆಸರೀಸ್ ಅದೆಲ್ಲ ಓವರ್ ಆಲ್ ಬ್ಲಾಕ್ ಫಿನಿಶ್ ಅಲ್ಲಿ ಗ್ಲಾಸಿಕ್ ಬ್ಲಾಕ್ ಅದು ಮ್ಯಾಟ್ ಬ್ಲಾಕ್ ಅಲ್ಲಿ ಇದೆ ನೋಡಕ್ಕೆ ಸಿಕ್ಕಾಬೇಡ ಚೆನ್ನಾಗಿದೆ ನೋಡಿ ಮ್ಯಾಬ್ರಿಕ್ ಲೋಗೋ ಇದೆ ಹದಿಮೂರು ಪಾಯಿಂಟ್ ಐದು ಲೀಟರ್ ಫ್ಯೂಲ್ ಟ್ಯಾಂಕ್ ಇದೆ ಈ ಇಂಜಿನ್ ಈ ಗಾಡಿಯಲ್ಲಿ ಹೈಲೈಟ್ ಅಂತಲೇ ಹೇಳಬೇಕು ನಾನೂರ ನಲವತ್ತು ಸಿ ಸಿ ಇಂಜಿನ್ ಇದರಲ್ಲಿ ನಿಮಗೆ ಹಾರಿ ಡೇವಿಡ್ಸನಲ್ಲಿ ನಿಮಗೆ ಟ್ವೆಂಟಿ ಏಯ್ಟ್ ಹಾರ್ಸ್ ಪಾರ್ ಐ ಥಿಂಕ್ ಥರ್ಟಿ ಸೆವೆನ್ ಎನ್ ಎಮ್ ಆಫ್ ಟಾರ್ಕ್ ಬರುತ್ತೆ ಬಟ್ ಇದರಲ್ಲಿ ನಿಮಗೆ ಥರ್ಟಿ ಸಿಕ್ಸ್ ಹಾರ್ಸ್ ಪಾರ್ ಐ ಥಿಂಕ್ ಟ್ವೆಂಟಿ ಸೆವೆನ್ ಎನ್ ಎಮ್ ಆಫ್ ಟಾರ್ಕ್ ಸ್ವಲ್ಪ ಕಡಿಮೆ ಪವರು ಟಾರ್ಕ್ ಕಡಿಮೆ ಆಗಿದೆ ಡಿ ಟಿ ಒನ್ ಮಾಡಿದರೆ ಬೇಸ್ಡ್ ಆನ್ ದಿಸ್ ಬೈಕ್ ಅದು ಒಂಥರ ರೆಟ್ರೋ ಕ್ಲಾಸಿಕ್ ಬೈಕು ಬಟ್ ಇದೊಂಥರ ಮಾಡ್ರನ್ ರೆಟ್ರೋ ಮೋಟರ್ ಸೈಕಲ್ ಥರ ಮಾಡ್ರನ್ ಆಗಿದೆ ಸ್ವಲ್ಪ ನೋಡೋದಕ್ಕೆ ಟ್ಯಾಂಕು ಈ ಈ ಕೌಲ್ಸು ಈ ಎಕ್ಸಾಸ್ಟ್ ಯಾವ ಥರ ಪ್ಲೇಸ್ ಮಾಡಿದ್ರು ನೋಡಿ ಟಾರ್ಕಿ ಇಂಜಿನ್ ಟಾರ್ಕ್ ಎಕ್ಸ್ ಅಂತ ಬಿಕಾಸ್ ಈ ಪ್ಲ್ಯಾಟ್ಫಾರ್ಮೇ ಎಕ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಇವರು ಮಾಡ್ತಾ ಇರೋದು ಇದು ನಿಮಗೆ ನೂರ ಇಪ್ಪತ್ತು ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ ನಿಮಗೆ ಹಾಗೆ ಎಂಟುನೂರ ಮೂರು ಎಮ್ ಎಮ್ ಸೀಟ್ ಹೈಟ್ ಸಿಗುತ್ತೆ ಸೊ ಸೀಟ್ ಹೈಟ್ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಓವರ್ ಆಲ್ ದಿಸ್ ಚೆನ್ನಾಗಿದೆ ನಿಮಗೆ ಇಂಜಿನಲ್ಲಿ ಫಿನ್ಸ್ ಕೂಡ ಇದೆ ನೋಡಿ ನಿಮಗೆ ಎಲ್ಲ ಬರುತ್ತೆ ಬಿಕಾಸ್ ಇದು ಆಯಿಲ್ ಕೂಲಿಂಗ್ ಲಿಕ್ವಿಡ್ ಕೂಲಿಂಗ್ ಅಲ್ಲ ಏರ್ ವಿತ್ ಆಯಿಲ್ ಕೂಲ್ಡ್ ಅಂತ ನೋಡಿ ಚಿಕ್ಕದೊಂದು ರೇಡಿಯೇಟರ್ ಇರುತ್ತೆ ನಿಮಗೆ ಇದರಲ್ಲಿ ಆಯಿಲ್ ಪಾಸ್ ಆಗುತ್ತೆ ಬಟ್ ಲಿಕ್ವಿಡ್ ಕೂಲಿಂಗ್ ಐ ಥಿಂಕ್ ಈ ಗಾಡಿಗೆ ಕೊಟ್ಟಿದ್ರೆ ಚೆನ್ನಾಗಿರೋದು ಬಟ್ ಸ್ಟಿಲ್ ಐ ಥಿಂಕ್ ಇದು ಟಾರ್ಕಿ ನೇಚರ್ ಅಲ್ವಾ ಸೊ ಅದರಿಂದ ಲಿಕ್ವಿಡ್ ಕೂಲಿಂಗ್ ಕೊಡಲಿಲ್ಲ ಅವರು ಪ್ಲಸ್ ನಿಮಗೆ ಇಲ್ಲಿ ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ಕೊಟ್ಟಿದ್ದಾರೆ ಐ ಥಿಂಕ್ ಇದೆಲ್ಲ ಆಫ್ಟರ್ ಮಾರ್ಕೆಟ್ ಇರಬೇಕು ಎಕ್ಸ್ಟ್ರಾ ಆಕ್ಸ್ ಎಕ್ಸಾಸ್ಟ್ ನೋಡಿ ಕ್ಲೀನಾಗಿ ಕವರ್ ಮಾಡಿದ್ದಾರೆ ಕೆಳಗಡೆ ಹೋಗಿ ಕ್ಯಾಥಲೆಟಿಕ್ ಕನ್ವರ್ಟರ್ ಎಲ್ಲ ಇದೆ ನೋಡಿ ಕ್ಯಾಟ್ ಕನ್ವರ್ಟರ್ ಎಲ್ಲ ಇದೆ ಸೊ ಓವರ್ ಆಲ್ ಫ್ರಂಟ್ ಆ್ಯಂಡ್ ಇಲ್ಲಿ ಸ್ವಲ್ಪ ಎಂಟಿ ಅನಿಸ್ತಾ ಇದೆ ನೋಡಿ ಇದರಲ್ಲಿ ಅಂಡ್ ನೋಡಿ ಸೀಟಲ್ಲಿ ನಿಮಗೆ ಸ್ವಲ್ಪ ಡಿಫ್ರೆನ್ಶಿಯೇಷನ್ ಕೊಟ್ಟಿದ್ದಾರೆ ಇಲ್ಲಿ ಬ್ರೌನ್ ಸೀಟ್ ಇಲ್ಲಿ ಬ್ಲಾಕ್ ಸೀಟು ಬ್ಯಾಕ್ ರೆಸ್ಟು ಥಿಂಕ್ ಇದು ಎಕ್ಸ್ ಫೋರ್ ಫೋರ್ಟಿಗಿಂತ ಚೆನ್ನಾಗಿರುತ್ತೆ ಬಿಕಾಸ್ ಎಕ್ಸ್ ಫೋರ್ಟಿ ಅಲ್ಲಿ ಸ್ವಲ್ಪ ಕೆಳಗಡೆ ಇರುತ್ತೆ ಅದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಬಿಕಾಸ್ ಪಿಲಿಯನ್ ಕಂಫರ್ಟ್ ಇಲ್ಲ ಬಟ್ ಇದರಲ್ಲಿ ಬ್ಯಾಕ್ ರೆಸ್ಟ್ ಎಲ್ಲ ಕೊಟ್ಟಿದ್ದಾರೆ ಐ ಥಿಂಕ್ ತುಂಬಾ ಚೆನ್ನಾಗಿರುತ್ತೆ ಡಿಸ್ಪ್ಲೇ ಇಲ್ಲಿ ಏನೇನು ಬರುತ್ತೆ ಅಂತ ಆಮೇಲೆ ಮಾತಾಡೋಣ ಫಸ್ಟ್ ಕೆಳಗಡೆ ಆ ಎಕ್ಸ್ ಫೋರ್ ಫೋರ್ಟಿಗಿಂತ ಈ ಗಾಡಿಯಲ್ಲಿ ಎಕ್ಸಾಸ್ಟ್ ಒಂಥರ ನೋಡಕ್ಕೆ ಸ್ವಲ್ಪ ಕ್ಲಾಸಿ ಆಗಿ ಚೆನ್ನಾಗಿದೆ ನೋಡಿ ಕ್ಯಾಟಿಟಿಕ್ ಕನ್ವರ್ಟರ್ ಎಷ್ಟು ದೊಡ್ಡದಾಗಿದೆ ಕೆಳಗಡೆ ಕ್ಯಾನ್ಸ್ ಬಟ್ ಅದರಿಂದ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಇಂಪ್ಯಾಕ್ಟ್ ಆಗುತ್ತೆ ಅದರಿಂದಾನೇ ಒನ್ ಸೆವೆಂಟಿ ಇಲ್ಲ ಒನ್ ಏಯ್ಟಿ ಎಮ್ ಎಮ್ ಈಸಿಯಾಗಿ ಕೊಡ್ಬೋದಾಗಿತ್ತು ಫುಟ್ ಪ್ಯಾಕ್ ಪೊಸಿಷನ್ ಕೂಡ ತುಂಬಾ ಕಂಫರ್ಟೇಬಲ್ ಪೊಸಿಷನ್ ನಾರ್ಮಲ್ ಪೊಸಿಷನ್ ಎಲ್ಲ ಇದೆ ಬ್ರೇಕ್ ಲೀವರ್ಸ್ ಇದೆ ಐ ಥಿಂಕ್ ಇಂಜಿನ್ ಮೇಲೆ ಸ್ವಲ್ಪ ಡೈಮಂಡ್ ಕಟ್ಸ್ ಕಟ್ಸ್ ಮಾಡಿದ್ದಾರೆ ನೋಡಿ ಲೈಕ್ ವೀಲ್ಸ್ ಯಾವ ತರ ಕಟ್ಸ್ ಮಾಡಿದ್ದಾರೆ ಆ ಥರ ಫಿನಿಶ್ ಚೆನ್ನಾಗಿ ಬಂದಿದೆ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ ಬ್ಯಾಶ್ ಪ್ಲೇಟ್ ಏನೂ ಇಲ್ಲ ಬಟ್ ಕ್ರಾಶ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಆಗಿ ಹೀರೋ ಲೋಗೋ ಇದೆ ಐ ಥಿಂಕ್ ಈ ಬ್ಲಾಕ್ ವಿತ್ ಈ ಕಲರ್ ಅದು ನೋಡೋಕ್ಕೆ ಸಗದಾಗಿದೆ ಹಿಂದೆ ನಿಮಗೆ ಒನ್ ಫಿಫ್ಟಿ ಸೆಕ್ಷನ್ ಟೈರು ಸೆವೆಂಟೀನ್ 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 ಬರುತ್ತೆ ಬಟ್ ನಿಮ್ಗೆ ಅದು ಹಾರ್ಲಿ ಡೇವಿಡ್ಸಲ್ಲಿ ಏಯ್ಟೀನ್ ಸೆವೆಂಟೀನ್ ಸೆಟಪ್ ಅದು ಸ್ವಲ್ಪ ಮುಂದೆ ದೊಡ್ಡ ಟೈರ್ ಹಿಂದೆ ಚಿಕ್ ಟೈರ್ ಸಿಗುತ್ತೆ ಬಟ್ ಇದರಲ್ಲಿ ಸೆವೆಂಟೀನ್ ಸೆಟಪ್ ಸೊ ರೈಡಿಂಗ್ ಸ್ವಲ್ಪ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಈ ಗಾಡಿಯಲ್ಲಿ ಹಿಂದೆ ನಿಮಗೆ ಟೂ ಫಾರ್ಟಿ ಎಮ್ ಎಮ್ ಡಿಸ್ಕ್ ಬ್ರೇಕ್ ಕೂಡ ಇದೆ ಕಡೆ ನೋಡ್ಬೋದು ಬೈಬ್ರೇ ಅದೇ ಸ್ವಲ್ಪ ಚಿಕ್ ಬ್ರೇಕು ಸೊ ಬ್ರೇಕಿಂಗ್ ಬೈಟ್ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ಟೆಲಿಸ್ ಫ್ರೇಮ್ ಚಾರ್ ಸಿ ಕೂಡ ಇದೆ ಸೇಮ್ ಪ್ಲಾಟ್ಫಾಮಲ್ಲೇ ಬರೋದಲ್ಲ ಸೊ ಹಾರ್ಲೆ ಡೇವಿಡ್ಸನ್ ಟೆಲಿಸ್ ಫ್ರೇಮ್ ಇದೆ ಟೇಲ್ ಸೆಕ್ಷನ್ ಕಂಪ್ಲೀಟ್ ಎಲ್ ಇ ಡಿ ಸೆಟ್ ಅಪ್ ಇದರಲ್ಲೂ ಎಲ್ ಇ ಡಿ ಇದೆ ಇದರಲ್ಲಿ ಸ್ವಲ್ಪ ಬೇಸಿಕ್ ಆಗೋಯ್ತಿದ್ದು ನೋಡೋದಕ್ಕೆ ಒಳ್ಳೆ ಕಂಪ್ಯೂಟರ್ ಗಾಡಿ ಥರ ಇದೆ ಟೂ ಹಂಡ್ರೆಡ್ ಸಿ ಸಿ ಗಾಡಿ ಥರ ಬಟ್ ಓಡಿಸೋ ಹೋಗೋ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ಸೊ ಟಯರ್ ಸ್ವಲ್ಪ ದೊಡ್ಡ ಸೈಜಿಗೆ ಕೊಟ್ಟಿದ್ದಾರೆ ಒನ್ ಫಿಫ್ಟಿ ಸೆಕ್ಷನ್ ಐ ತಿಂಗ್ ಆಸ್ ರಿಲಿ ಗುಡ್ ಸಸ್ಪೆನ್ಷನ್ ನಿಮಗೆ ಅಡ್ಜಸ್ಟೆಬಲ್ ಇದೆ ಪ್ರೀ ಲೋಡ್ ಅಡ್ಜಸ್ಟಿಲಿಟಿ ಮಾಡ್ಬೋದು ಟ್ವಿನ್ ಶಾಕ್ ಅಬ್ಸರ್ಬರ್ಸ್ ಕೊಟ್ಟಿದ್ದಾರೆ ವಿಚ್ ಇಸ್ ಮೌಂಟೆಡ್ ಟು ದ ಸ್ವಿಂಗ್ ಆಮ್ ಇದೆಲ್ಲ ನೋಡಿ ಸ್ವಿಂಗಾಮ್ಗೆ ಮೌಂಟ್ ಆಗಿರುತ್ತೆ ಸೊ ಐ ಥಿಂಕ್ ರೈಟ್ ಕಂಫರ್ಟ್ ಚೆನ್ನಾಗಿರ್ಬೋದು ಬಿಕಾಸ್ ಅಡ್ಜಸ್ಟ್ ಮಾಡ್ಕೊಂಡು ಐ ಥಿಂಕ್ ವೆರಿ ಪ್ಲಶಿ ಹೀರೋ ಅವರು ಚಾಸಿ ಮತ್ತು ಸಸ್ಪೆನ್ಷನ್ ಕ್ರೇಜಿಯಾಗಿ ಮಾಡ್ತಾರೆ ಈಗ ಇಂಜಿನ್ಸನ್ನು ಚೆನ್ನಾಗಿ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ರಿಯರಲ್ಲಿ ನಿಮಗೆ ಟೇಲ್ ಇಂಡಿಕೇಟರ್ ಎಲ್ ಇ ಡಿ ಇಂಡಿಕೇಟರ್ ಸಿಗ್ತಾ ಇದೆ ಓವರ್ ಆಲ್ ನಿಮಗೆ ಈ ಗಾಡಿ ಬಂದು ಸಿಕ್ಸ್ ಸ್ಪೀಡ್ ಗೇ ಬಾಕ್ಸ್ ಜೊತೆ ಬರ್ತಾ ಇದೆ ಸೊ ನೋಡಿ ಈ ಕಡೆ ಈ ಥರ ಕಾಣಿಸಿದೆ ಇಂಜಿನ್ ಕವರ್ ಎಲ್ಲ ಗೊತ್ತಾಗ್ತಿದೆ ಸೊ ಓವರ್ ಆಲ್ ಪಿಲಿಯನ್ ಫುಡ್ ಪ್ಯಾಕ್ಸ್ ಐ ಥಿಂಕ್ ಮೇನ್ ಈ ಗಾಡಿ ಸಿಟಿಯಲ್ಲಿ ಯೂಸ್ ಮಾಡೋದ್ರಿಂದ ಪಿಲಿಯನ್ ಕಂಫರ್ಟ್ ಯಾವ ಥರ ಇರುತ್ತೆ ಅಂತ ನೋಡಬೇಕು ಸೊ ಓವರ್ ಆಲ್ ಐ ಥಿಂಕ್ ಇಟ್ ಇಟ್ ಲುಕ್ಸ್ ರಿಲಿ ರಿಯಲಿ ಗುಡ್ ಮತ್ತೆ ಕಂಪ್ಲೀಟ್ ಎಲ್ ಇ ಡಿ ಸೆಟ್ ಅಪ್ ಸಿಗ್ತಾ ಇದೆ ಸ್ವಲ್ಪ ಬೇಸಿಕ್ ಆಗಿದೆ ಬಟ್ ಕೀ ಇಲ್ಲ ಇದರಲ್ಲಿ ನಿಮ್ಗೆ ತೋರ್ಸೋಕ್ಕೆ ನಾನು ಕೀ ಇದ್ದಾಗ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದರಲ್ಲಿ ನಿಮಗೆ ನ್ಯಾವಿಗೇಷನು ಐ ಥಿಂಕ್ ಗೇರ್ ಪೊಸಿಷನ್ ಇಂಡಿಕೇಟರ್ ಎಲ್ಲ ಸಿಗುತ್ತೆ ಆ ಟೇಲ್ ಲೈಟ್ಸು ಎಲ್ಲ ಇದೆ ಸ್ವಿಚ್ ಗೇರ್ ನೋಡಿ ಸ್ವಲ್ಪ ಡಿಫ್ರೆಂಟ್ ಇದೆ ಹಾರ್ಲೆ ಡೇವಿಡ್ಸನ್ಗಿಂತ ಆಕ್ಸ್ ಲೈಟ್ ಇದೆ ಇಲ್ಲಿ ಪಾರ್ಕಿಂಗ್ ಲೈಟು ಇಂಜಿನ್ ಕೀಲ್ ಸ್ವಿಚ್ಚು ಎಸ್ ಒ ಎಸ್ ಬಟನ್ ಅಂತ ಇಲ್ಲ ಜಾತ್ರೆ ಬಟನ್ಸ್ ಇದೆಲ್ಲ ಇದನ್ನ ಎತ್ತಿ ಇದನ್ನ ಪ್ರೆಸ್ ಮಾಡಿದ್ರೆ ಎಸ್ ಓ ಎಸ್ ಹೋಗುತ್ತೆ ಅಂತ ಹೈ ಹೈಬೀಮ್ ಲೋ ಬೀಮ್ ಪಾಸಿಂಗ್ ಸ್ವಿಚ್ ಮತ್ತೆ ಲೈಟ್ಸ್ ಕಂಪ್ಲೀಟ್ ಆಗಿ ಆಫ್ ಮಾಡ್ಬೇಕಂದ್ರೆ ಆಫ್ ಮಾಡ್ಕೊಬಹುದು ಇಂಡಿಕೇಟರ್ ಸ್ವಿಚ್ ಮತ್ತೆ ಹಾರ್ನ್ ಇಷ್ಟೇ ಬೇಸಿಕ್ ಕ್ಲಚ್ ಸ್ವಲ್ಪ ಲೈಟ್ ಆಗಿದೆ ಸೊ ಓವರ್ ಆಲ್ ಈ ಗಾಡಿಯಲ್ಲಿ ನ್ಯಾವಿಷನ್ ನೋಡಿ ನಿಮಗೆ ಇಲ್ಲಿ ಯು ಎಸ್ ಬಿ ಪೋರ್ಟ್ ಕೂಡ ಸಿಗುತ್ತೆ ನೋಡಿ ಈ ಕಲರ್ ಬರುತ್ತೆ ನಮ್ಮ ಹುಡುಗ ಅವರು ವಿ ಎಸ್ ಆಟೋ ಅವರು ಬಂದಿದ್ದಾರೆ ಬ್ರೋ ಕಮ್ ಬ್ರೋ ಸಿಟ್ ಆನ್ ದ ಸೊ ವಾಟ್ ಈಸ್ ಯರ್ ಹೈಟ್ ಬ್ರೋ ಸೊ ಇವರು ಹೈಟ್ ಬಂದು ಫೈವ್ ನೈನ್ ಇದಾರೆ ಇವ್ರು ವಿ ಎಸ್ ಆಟೋ ಅಂತ ತಮಿಳಲ್ಲಿ ಕ್ರಿಯೇಟ್ ಮಾಡ್ತಾರೆ ಸೊ ಅವ್ರ ಚಾನೆಲ್ ಚೆಕ್ ಮಾಡಿ ತುಂಬಾ ಬ್ಯೂಟಿಫುಲ್ ವೀಡಿಯೋಸ್ ಮಾಡ್ತಾರೆ ಇವರು ಫೈವ್ ನೈನ್ ಹೈಟ್ ಇದೆ ಇವರಿಗೆ ನೋಡಿ ಈಸಿಯಾಗಿ ಫ್ಲಾಟ್ ಫುಟ್ ಆಗ್ತಾ ಇದೆ ಸೊ ಐ ಥಿಂಕ್ ಈವನ್ ಫೈವ್ ಸೆವೆನ್ ಫೈವ್ ಸಿಕ್ಸ್ ಇರೋರ್ಗು ತುಂಬಾ ಕಂಫರ್ಟಬಲ್ ಆಗಿದೆ ಸೊ ಹೌ ಇಸ್ ರೈಡಿಂಗ್ ಟ್ರಯಂಗಲ್ yeah you can tour on this also i don't think it will be a problem but the handlebar is a bit wide when compared to other so city comfortable because you can ride it like a proper street naked motorcycle exactly yeah yeah, yeah because the handlebar is like bit wider when compared to other motorcycles that might be be an issue in city but uh, if you are going on a touring ಹಾ ಕಂಫರ್ಟಬಲ್ ಆಗಿರುತ್ತೆ ಬಟ್ ನೀವು ಹ್ಯಾಂಡಲ್ ಬಾರ್ ರೇಸಸ್ ಹಾಕೊಂಡ್ರೆ ಇನ್ನೂ ರೇಸ್ ಆಗ್ಬೋದು ಬಟ್ ಇದು ಒಂಥರ ಐ ತಿಂಕ್ ಹಾರ್ಲಿ ಡೇವಿಡ್ಸನ್ ಒಂಥರ ರೆಟ್ರೋ ಮೋಟರ್ ಸೈಕಲ್ ಆಗೋಯ್ತು ಬಟ್ ಇದು ಒಂಥರ ಮಾಡ್ರನ್ ಕ್ಲಾಸಿಕ್ ಮೋಟರ್ ಸೈಕಲ್ ಮಾಡ್ರನ್ ರೆಟ್ರೋ ಕ್ಲಾಸಿಕ್ ಮಾಡ್ರನ್ ಇಯೋ ಅರ್ಬನ್ ಇಯೋ ಸೊ ಹಾಗೆ ಈ ಗಾಡಿಯಲ್ಲಿ ನೋಡಿ ಇದು ಮಿಡ್ ವೇರಿಯಂಟ್ ಇದರಲ್ಲಿ ನಿಮಗೆ ಡೈಮಂಡ್ ಕಟ್ ಸಿಗೋದಿಲ್ಲ ಸ್ವಲ್ಪ ಫೀಚರ್ಸ್ ಕಮ್ಮಿ ಇರುತ್ತೆ ಅಷ್ಟೇ ಅದರಲ್ಲಿ ನಿಮಗೆ ಟ್ರಿಪಲ್ ಟೋನ್ ಕಲರ್ ಸಿಗುತ್ತೆ ಇದರಲ್ಲಿ ಡಬಲ್ ಟೋನ್ ಅಷ್ಟೇ ನೋಡಿ ಇದು ಇದೆಲ್ಲ ಒಂದೇ ಕಲರ್ ಇರುತ್ತೆ ಆಮೇಲೆ ಇದು ನೋಡಿ ನಿಮಗೆ ಸ್ವಲ್ಪ ಮ್ಯಾಟ್ ಫಿನಿಶ್ ಬರುತ್ತೆ ಕಲರ್ ಇದರಲ್ಲಿ ಪ್ಲಸ್ ನಿಮಗೆ ಫ್ಲೈ ಸ್ಕ್ರೀನ್ ಆಕ್ಸೆಸರಿ ಸಿಗುತ್ತೆ ಎಂಡ್ ಮಿರರ್ಸು ಮತ್ತು ಟ್ಯಾಂಕ್ ಬ್ಯಾಗು ಮತ್ತು ನೋಡಿ ಸ್ಯಾಡಲ್ ಬ್ಯಾಗ್ಸು ಬ್ಯಾಕ್ ರೆಸ್ಟು ಆಮೇಲೆ ಇನ್ನೇನೇನು ಕೊಟ್ಟಿದ್ದಾರೆ ಐ ಥಿಂಕ್ ಈ ಲೈಟ್ಸು ಸೊ ಇದೆಲ್ಲ ನಿಮಗೆ ಆಕ್ಸೆಸರಿ ಸಿಗುತ್ತೆ ಸೊ ಐ ಥಿಂಕ್ ಓವರ್ ಆಲ್ ಈ ಗಾಡಿ ಪ್ರೈಸಿಂಗ್ ಐ ಥಿಂಕ್ ಬ್ಯಾಂಗ್ ಆನ್ ಅಂತಾನೆ ಹೇಳಬೇಕು ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದಲ್ಲಿ ಐ ಥಿಂಕ್ ಇಟ್ಸ್ ಕ್ರೇಜಿ ಗುಡ್ ಪ್ರೈಸ್ ಇದು ಜಸ್ಟ್ ವಾಕ್ಅರೌಂಡ್ ವಿಡಿಯೋ ಅಷ್ಟೇ ನಾನು ರೈಡ್ ರಿವ್ಯೂದಲ್ಲಿ ಈ ಗಾಡಿ ಯಾವ ಥರ ಓಡಿಸುತ್ತೆ ಯಾವ ಥರ ಕಂಫರ್ಟೇಬಲ್ ಇದೆ ಸಸ್ಪೆನ್ಷನ್ ಯಾವ ಥರ ವರ್ಕ್ ಆಗುತ್ತೆ ಫ್ಯೂಲ್ ಎಫಿಷಿಯನ್ಸಿ ಎಷ್ಟು ಕೊಡುತ್ತೆ ಬಿಕಾಸ್ ಎಕ್ಸ್ಪೆಕ್ಟೆಡ್ ಫ್ಯೂಲ್ ಎಫಿಷಿಯನ್ಸಿ ಬಂದು ಮೂವತ್ತಿಂದ ಮೂವತ್ತೈದು ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ ಬಟ್ ನೋಡೋಣ ಟಯರ್ಸ್ ಯಾವ ಥರ ಪರ್ಫಾಮ್ ಮಾಡುತ್ತೆ ಈಗ ನಾವು ರನ್ ಆಫ್ ಕಚಲ್ಲಿ ಇವತ್ತು ನಾಳೆ ಓಡಿಸ್ತಾ ಇದ್ದೀವಿ ಇವತ್ತೊಂದು ಒಂದು ಮೂವತ್ತು ನಲ್ವತ್ತು ಕಿಲೋಮೀಟರ್ ನಾಳೆ ಒಂದು ಇನ್ನೂರು ಕಿಲೋಮೀಟರ್ ಓಡಿಸ್ತಾ ಇದ್ದೀವಿ ಸೊ ಅದಾದಮೇಲೆ ನಾನು ವೀಡಿಯೋಸ್ ಬಿಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಪ್ರದೀಪ್ ಒನ್ ವೀಚ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಮ್ಯಾವ್ರಿಕ್ ಎಕ್ಸ್ ಫೋರ್ ಫಾರ್ಟಿ ಮ್ಯಾವ್ರಿಕ್ ಎಕ್ಸ್ ಫೋರ್ ಫಾರ್ಟಿನ ಆ ಮ್ಯಾವ್ರಿಕ್ ಫೋರ್ ಫಾರ್ಟಿ ಅಷ್ಟೇ ಚೆನ್ನಾಗಿದೆ ಗಾಡಿ ನೋಡೋಕ್ಕೆ ಐ ಕಾಂಟ್ ವೇಟ್ ಟು ರೈಡ್ ಈಗ ಬ್ರೀಫಿಂಗ್ ನಡೆಯುತ್ತೆ ಬ್ರೀಫಿಂಗ್ ಆದಮೇಲೆ ಗಾಡಿ ಹೋಗಿ ರೈಡ್ ಮಾಡೋದು ಮತ್ತೆ ಇನ್ನೊಂದು ಹೇಳಿ ಸಿಗ್ತೀನಿ ಅದ್ರಿಗೂ ಬಾಯ್